ಆತ್ಮೀಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ, ಎವರ್ ಲಾಸ್ಟಿಂಗ್ ಡೂನರ್ಸ್ ಟ್ಯುಟೋರಿಯಲ್ಸ್ಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಇಂದಿನ ನಾವು ಹತ್ತನೇ ತರಗತಿಯಲ್ಲಿ ತುಂಬ ಪ್ರಮುಖವಾದಂತಹ ಪ್ರಶ್ನೆ ಆದಂತಹ ವೈದ್ಯ ವ್ಯವಸ್ಥೆ ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಇದು ನಾನಾಗುವಂಥದ್ದ ಒಂದು ಪ್ರಶ್ನೆ. ಸರ್, ಇದರಲ್ಲಿ ಫಸ್ಟ್ ನಿಮಗೆ ಪೈಥಾಗೊರಸ್ ಥಿಯರಮ್ ಅಲ್ಲಿ ಸ್ಟೇಟ್ ಆ್ಯಂಡ್ ರೂಟ್ ಪೈಥಾಗೊರಸ್ ಥಿಯರಮ್ ಅಂತ ಕೇಳ್ತಾರೆ. ಫಸ್ಟ್ ಸ್ಟೇಟ್ಮೆಂಟ್ ಬರೀಬೇಕು, ಆಮೇಲೆ ಥಿಯರಮ್ ಅನ್ನು ಪ್ರೂವ್ ಮಾಡಬೇಕು. ಏನಿದು ಸ್ಟೇಟ್ಮೆಂಟ್ ಅಂತೆ, ಪೈಥಾಗೊರಸ್ ಥಿಯರಮ್ ಅಂದ ತಕ್ಷಣ ನಮಗೆ ಬರೋಂಥದ್ದು ಮುಖ್ಯವಾಗಿದೆ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದು ಲಂಬಕೋನ ತ್ರಿಭುಜಕ್ಕೆ ಸೇರಿರೋಂಥದ್ದು. ನೋಡೋಣ ಅದು ಯಾವ ಥರ ಏನು ಅನ್ನೋದನ್ನ ಈಗ ಇಲ್ಲಿ ನಾವು ಕ್ಲಾಸ್ ಮಾಡ್ತಾ ಹೋಗ್ತೀವಿ. ಸೊ ಪೈಥಾಗೊರಸ್ ಥಿಯರಮ್ ಸ್ಟೇಟ್ಮೆಂಟ್ ಏನಿರುತ್ತಂದ್ರೆ, ಇದೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದಿ ಹೈಪಾಟಿನಸ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಅದರ್ ಟು ಸೈಡ್ಸ್. ಅದನ್ನೇ ನಾನು ಬರೀತೀನಿ. ಇದೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದಿ ಹೈಪಾಟಿನಸ್ ಈಸ್ equal to the is equal to the sum of the squares of other two sides. ಇದು ಪೈಥಾಗೊರಸ್ ಥಿಯರಂನ ಒಂದು ಸ್ಟೇಟ್ಮೆಂಟ್. ಇದು ಒಂದು ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್. ನಾಲ್ಕು ಮಾರ್ಕ್ಸ್ಗೆ ಥಿಯರಂ ಕೇಳ್ತಾರೆ, ಇಲ್ಲ ಒಂದು ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ ಕೇಳ್ತಾರೆ. ಇದನ್ನು ಪ್ರೂವ್ ಯಾವ ಥರ ಮಾಡಬೇಕು ಏನು ಅನ್ನೋದನ್ನ ಸಿಂಪಲ್ ಆಗಿ ಮಾಡ. ಫಸ್ಟ್ ಚಿತ್ರಾನ ಬರೀಬೇಕು, ಫಿಗರ್ ಬರ್ಕೋಬೇಕು, ಒಂದು ಲಂಬಕೋನ ತ್ರಿಭುಜ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅನ್ನು ಬರೀಬೇಕು. ಇದು ಇಲ್ಲಿ ಆ್ಯಂಗಲ್ ಬಿ ರೈಟ್ ಆ್ಯಂಗಲ್ ಆಗಿರುತ್ತೆ, ಇಲ್ಲ 90 ಡಿಗ್ರಿ ಇರುತ್ತೆ. ಈಗ ನಿಮ್ಮ ಸ್ಟೆಪ್ಸ್ ಕಾಮನ್ ಆಗಿ ಗೊತ್ತಿರುತ್ತೆ. ಒಂದು ಥಿಯರಮನ್ನು ಪ್ರೂವ್ ಮಾಡಬೇಕಂದ್ರೆ ನಮಗೆ ಮುಖ್ಯವಾಗಿ ಡೇಟಾ ಟು ಪ್ರೂವ್, ಕನ್ಸ್ಟ್ರಕ್ಷನ್ ಪ್ರೂವ್, ನಾಲ್ಕು ಸ್ಟೆಪ್ಪು. ಫಿಗರ್ ಸೇರಿಸಿದ್ರೆ 5 ಸ್ಟೆಪ್ಪು. ಅದನ್ನು ಒಂದು ಸ್ಟೆಪ್ ಮುಗೀತು. ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಯಾವುದನ್ನು ಡೇಟಾ, ಡೇಟಾ ಬರೆಯೋದು ಹೇಗೆ ಅಂದರೆ, ನಾವು ಚಿತ್ರವನ್ನು ನೋಡ್ತಾ ಡೇಟಾ ಬರೆಯಬಹುದು. ಏನಿರುತ್ತೆ ಚಿತ್ರದಲ್ಲಿ, ಇನ್ನು ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಬಿ ಇಸ್ ಇಕ್ವಲ್ ಟು 90 ಡಿಗ್ರಿ. ಇದು ಡೇಟಾ, ಚಿತ್ರದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅದನ್ನು ನಾವು ಬರೀತಾ ಇದ್ದೀವಿ. ಇನ್ನು ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಬಿ ಇಸ್ ಇಕ್ವಲ್ ಟು 90 ಡಿಗ್ರಿ. ಅಲ್ಲಿಗೆ ಡೇಟಾ ಕ್ಲಿಯರ್ ಆಯಿತು. ಟು ಪ್ರೂವ್, ನಾವೇನನ್ನು ಪ್ರೂವ್ ಮಾಡಬೇಕು ಇಲ್ಲಿ, ಆ ಸ್ಟೇಟ್ಮೆಂಟ್ ಅನ್ನು ನೋಡಿಕೊಂಡು ಪ್ರೂವ್ ಮಾಡೋದು. ಏನು ಸ್ಕ್ವೇರ್ ಆಫ್ ದಿ ಹೈಪಾಟನಸ್ ಇಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ಅದರ್ ಟು ಸೈಡ್ಸ್ ಅಂದ್ರೆ ಈಗ ಹೈಪಾಟನಸ್ ಯಾವುದು ಅಂದ್ರೆ ಎ ಸಿ ಅಂದ್ರೆ ಹೈಪಾಟನಸ್. ಸೊ ಹಾಗಾದ್ರೆ ಪ್ರೂವ್ ಏನಾಗುತ್ತೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ ಕನ್ಸ್ಟ್ರಕ್ಷನ್. ಏನು ಕನ್ಸ್ಟ್ರಕ್ಷನ್? ನಾವು ಥಿಯರಮನ್ನು ಪ್ರೂವ್ ಮಾಡಬೇಕಾದ್ರೆ ನಾವು ಮಾಡ್ಕೊಳ್ಳೋಂಥ ಕೆಲವೊಂದು ಚೇಂಜಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಹೊಂದಿವೆ. ಸೊ ಅದು ಯಾವುದು ಇಲ್ಲಿ ದ ದ ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಅದನ್ನು ಇದು ಬರೆಯುತ್ತದೆ. ದ ಬಿ ಡಿ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಇದು ನಮಗೆ ಥಿಯರಮ್ನ ಇದು 4 ಸ್ಟೆಪ್ಸ್ 3 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಇನ್ನು ಮೇನ್ ಇರೋಂಥದ್ದು ಪ್ರೂಫ್. ಸಾಮಾನ್ಯವಾಗಿ ಎಲ್ಲ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಮತ್ತೆ ಹೇಳುವಂಥದ್ದು ಪ್ರೂಫ್ ಅಲ್ಲೇ. ಅದೇ ಯಾವ ಥರ ಮಾಡ್ಬೋದು ಏನನ್ನೋದನ್ನ ನೀವು ಪ್ರಯತ್ನ ಮಾಡಿ. ಫಸ್ಟ್ ಇಲ್ಲಿ ಸಾಮಾನ್ಯವಾಗಿ ನಮಗೆ 3 ತ್ರಿಭುಜಗಳು ಕಾಣಿಸ್ತಾ ಇದೆ, ಒಂದು ಎ ಬಿ ಸಿ, ಎ ಡಿ ಬಿ, ಬಿ ಡಿ ಸಿ. ಒಂದು ನಾವಿದು ಪ್ರೂವ್ ಮಾಡಬೇಕಾದ್ರೆ ಇದು ನೀವು ಆ ಟ್ರಯಾಂಗಲ್ಸ್ ತಗೊಂಡು ರೇಷಿಯೋ ಬರೆಯೋದು ಕನ್ಫ್ಯೂಸ್ ಮಾಡ್ಕೊತೀವಿ. ಅದಕ್ಕಾಗಿ ಏನು ಮಾಡ್ತಾ ಇದ್ವಿ, ಒಂದು ಸಿಂಪಲ್ ಮೆಥಡ್ ಹೇಳ್ಕೊಂಡು ಟೆಕ್ನಿಕ್ ಯೂಸ್. ಇದನ್ನ ನೀವು ಕ್ವಶನ್ ಅಲ್ಲಿ ಏನು ಪ್ರೂಫ್ ಅಲ್ಲಿ ಬರೀಬಾರ್ದು, ಸೈಡ್ ಅಲ್ಲಿ ರಬ್ಬರ್ ಕಲ್ ಮಾಡ್ಕೋಬೇಕು ಬರೀಬೇಕು. ಏನಿಲ್ಲ, ಸಿಂಪಲ್ ಆಗಿ 4 ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಅನ್ನು ಬರ್ತದೆ. ಸಾಮಾನ್ಯವಾಗಿ ಪೈಥಾಗೊರಸ್ ಥಿಯರಂನಲ್ಲಿ ಎಲ್ಲಿ ಹುಡುಗರು ತುಂಬಾ ಕನ್ಫ್ಯೂಸ್ ಮಾಡ್ಕೊಂತಾರೆ ಅಂದ್ರೆ ಆ ರೇಷಿಯೋ ಬರೆಯುವಾಗ ಕನ್ಫ್ಯೂಸ್ ಮಾಡ್ಕೊತಾರೆ. ಅದನ್ನ ಕ್ಲಾರಿಫೈ ಮಾಡೋದಕ್ಕೆ ಇದು ತುಂಬಾ ಈಸಿ ಮೆಥಡ್. ನೋಡ್ಕೊಳ್ಳಿ, ಫಸ್ಟ್ ಟ್ರಯಾಂಗಲ್ ಎರಡು ಕಡೆ ಎ ಬಿ ಸಿ ಎ ಬಿ ಸಿ ಅಂತ ತಗೊಂಡ್ಬೇಕು. ಇಲ್ಲಿದೆಲ್ಲ ನೋಡಿದ್ರು ಎ ಬಿ ಸಿ. ನೀವು ಹುಡುಗರು ಆ ಕಡೆ ಇರೋಂಥ ಎರಡು ಟ್ರಯಾಂಗಲ್ಸ್ ಸ್ಮಾರ್ಟ್ ಟ್ರಯಾಂಗಲ್ಸ್, ಅದು ಎ ಬಿ ಡಿ ಬಿ ಡಿ ಸಿ. ಅದನ್ನು ತಗೊಂಡು ಎ ಬಿ ಡಿ ಬಿ ಡಿ ಸಿ ಈ ಚಿತ್ರದ ಲೆಫ್ಟ್ ಸೈಡ್ ಅಬ್ಸರ್ವ್ ಮಾಡಿ. 90 ಡಿಗ್ರಿ
ಒರಿಜಿನಲ್ ಟ್ರಯಾಂಗಲ್ ಅಲ್ಲಿ ಬಿ 90 ಡಿಗ್ರಿ ಇದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ಡಿ 90 ಡಿಗ್ರಿ. ಇದು ಒರಿಜಿನಲ್ ಟ್ರಯಾಂಗಲ್, ಈ ಕಡೆ ಲೆಫ್ಟ್ ಸೈಡ್ ಇರೋದು, ರೈಟ್ ಸೈಡ್ ಇರೋದು ಕನ್ಸ್ಟ್ರಕ್ಷನ್ ಇಂದ ಮಾಡಿದಂತ ಒಂದು ಟ್ರಯಾಂಗಲ್ಸ್. ಇದು 90 ಡಿಗ್ರಿ ಬಿ ಮತ್ತೆ ಡಿ, ಬಿ ಮತ್ತೆ ಡಿ ಎರಡೂ ಕಾಮನ್ ಆಗಿದೆ ನಾವು ಅಬ್ಸರ್ವ್ ಮಾಡಬೇಕು. ಆ ಒಂದು ಬಿ ರೈಟ್ಯಾಂಗಲ್ ಹುಡುಗಿರೋದ್ರಲ್ಲಿ ಕಾಮನ್ ಆಗಿದೆ, ಇಲ್ಲಿ ನಮಗೆ ಹಂಗಲ್ಲಿ ಕಾಮನ್ ಕಾಣಿಸ್ತಾ ಇದೆ, ಇಲ್ಲಿ ಹಂಗಲ್ಲಿ ಕಾಮನ್. ಇಲ್ಲಿ ಯಾವ ಕಾಮನ್ ಕಾಣಿಸ್ತಾ ಇದೆ ಅಂದ್ರೆ ಸಿ ಸಿ. ಈಗ ನೋಡಿ ಯಾವ ಥರ ಮಾಡ್ಬೋದು ಅಂತ, ಆಮೇಲೆ ಇರೋಂಥದ್ದನ್ನು ಒಂದು ಸ್ಟೆಪ್ಪಲ್ಲಿ ಮಾಡ್ತಾ ಹೋಗ್ಬೋದು. ಯಾವ್ದಿರೋಂಥ ಟ್ರಯಾಂಗಲ್ಸ್ ಅಲ್ಲಿ ಎ ಬಿ ಸಿ ಮತ್ತೆ ಎ ಬಿ ಡಿ, ಇನ್ನು ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಬಿ ಡಿ ಎರಡು ಆ್ಯಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿ ಆಲ್ರೆಡಿ ಅಲ್ಲಿ ಮಾರ್ಕ್ ಮಾಡಿದ್ದೀವಿ. ಅದನ್ನು ಜಸ್ಟ್ ನಾವು ಇಲ್ಲಿ ಬರೆಯುವಂಥದ್ದು ಯಾವುದಾದ್ರೂ ಈಕ್ವಲ್ ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಡಿ 90 ಡಿಗ್ರಿ. ಇದು ನಮಗೆ ಡೇಟಾ ಮತ್ತೆ ಕನ್ಸ್ಟ್ರಕ್ಷನ್ಗೆ ಬಂದಿರುವಂಥದ್ದು. ಮತ್ತೆ ಕಾಮನ್ ಆಂಗಲ್ ಅಂತ ಹೇಳಿದ್ರೆ ಯಾವ್ದು ಕಾಣಿಸ್ತಾ ಇದೆ ಕಾಮನ್ ಆಂಗಲ್ ಅಲ್ಲಿ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎ, ದಿಸ್ ಈಸ್ ಕಾಮನ್ ಆಂಗಲ್. ಜಸ್ಟ್ ಎರಡು ಆಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ಸಾಕು, ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಟ್ರಯಾಂಗಲ್ಸ್ ಆಗಿರುತ್ತೆ. ಇಲ್ಲವರೆಗೂ ಮಾಡ್ತಾರೆ, ಲಾಸ್ಟ್ ವೇಡ್ಸ್ ಇಲ್ಲವರೆಗೂ ಮಾಡ್ತಾರೆ. ಈಗ ಬರೆಯೋಂತ ಒಂದು ರೇಷಿಯೋ ಇದೆಯಲ್ಲ ಅದೇ ಕನ್ಫ್ಯೂಷನ್. ಆ ಬರೆಯೋದಕ್ಕೆ ಒಂದು ಸಿಂಪಲ್ ಲಾಜಿಕ್ ಹೇಳ್ಕೊಡ್ತೀನಿ. ಏನಂದ್ರೆ ಇಲ್ಲಿರೋಂತ ಒಂದು ಟ್ರಯಾಂಗಲ್ಸ್ ಅಲ್ಲಿ ಹೈಪಾಟನಸ್ ಯಾವ್ದಿದೆ ನೋಡ್ಬೇಕು. ಹೈಪಾಟನಸ್ ಮತ್ತೆ 90 ಮತ್ತೆ ಕಾಮನ್ ಆಂಗಲ್ ಇರೋಂತ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಹೈಪಾಟನಸ್ ಯಾವ್ದು ಎ ಸಿ, ಇದ್ರಲ್ಲಿ ಯಾವ್ದು ಎ ಅದನ್ನ ಬರೆಯೋದು. ಹೈಪಾಟನಸ್ ಹೈಪಾಟನಸ್ ಕಾಮನ್ ಆಂಗಲ್ 90 ಟಚ್ ಆಗಿರೋಂತ ಲೈನ್ ಎ ಬಿ ಬೈ ಇಲ್ಲಿ ಬೈ ಎ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮ್ದು ಎ ಸಿ ಇಂಟು ಎ ಬಿ ಇದು ಎ ಬಿ ಸ್ಕ್ವೇರ್ ಬಂತು. ಅದೇ ರೀತಿ ಕೆಳಗಡೆ ಇರೋ ಟ್ರಯಾಂಗಲ್ಸ್ ಏನು ಮಾಡಿದ್ರು ಅದೇ ರೀತಿ ಸೆಕೆಂಡ್ ಕೆಳಗಡೆ ಇರೋ ಟ್ರಯಾಂಗಲ್ಸ್ ಮಾಡ್ಬೋದು. ಇನ್ನು ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಬಿ ಡಿ ಸಿ ಸೇಮ್ ಇದೇ ಥರ ಸ್ಟೆಪ್ಸ್. ಬಿ ಇಸ್ ಈಕ್ವಲ್ ಟು ಡಿ 90 ಡಿಗ್ರಿ, ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ದಟ್ ಈಸ್ ಕಾಮನ್ ಆ್ಯಂಗಲ್. ದಿಸ್ ಇಸ್ ಬೈಸ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಬಿ ಡಿ ಸಿ. ಈಗ ರೇಷೋ ಅಗೇನ್ ಮೋಸ್ ಹೈಪಾಟನಸ್ ಮತ್ತೆ ಕಾಮನ್ ಆಂಗಲ್ ಎಂಬಿ ಡಿ ಅಂತ ಹೌದು. ಎ ಸಿ ಬೈ ಬಿ ಸಿ ಈಕ್ವಲ್ ಟು ಬಿ ಸಿ ಬೈ ಡಿ ಸಿ ಮತ್ತೆ ಅಗೇನ್ ಕ್ರಾಸ್ ಮಾಡ್ಕೊಂಡು ಮಾಡಿದ್ರೆ ಎ ಸಿ ಇಂಟು ಡಿ ಸಿ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಇದನ್ನ ಟು ಬೈ ಆಡಿ ಒನ್ ಆ್ಯಂಡ್ ಟು ಬೈ ಆಡಿ ಒನ್ ಆ್ಯಂಡ್ ಟು ವಿ ಕೆ ಇದನ್ನು ಆ್ಯಡ್ ಮಾಡಿ ಎಲ್ಎಸ್ಎಸ್ ಎಲ್ಎಸ್ಎಸ್ ಆರ್ಎಸ್ಎಸ್ ಆರ್ಎಸ್ಎಸ್ ಎ ಸಿ ಇಂಟು ಎ ಡಿ ಪ್ಲಸ್ ಎ ಸಿ ಇಂಟು ಡಿ ಸಿ ಇದಕ್ಕೆ ಎ ಬಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಇನ್ನು ಎ ಸಿ ಕಾಮನ್ ಕಾಣಿಸ್ತಾ ಇದೆ, ಎ ಸಿ ಆಚೆ ತೆಗೀರಿ, ಎ ಡಿ ಪ್ಲಸ್ ಡಿ ಸಿ ಎ ಬಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಎ ಸಿ ಫಿಗರ್ ಅಲ್ಲಿ ಎ ಡಿ ಪ್ಲಸ್ ಡಿ ಸಿ ಅಂದ್ರೆ ಎ ಸಿ ಬರುತ್ತೆ. ಸೊ ದಿಸ್ ಇಸ್ ಎ ಸಿ ಎ ಬಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಇದು ಎ ಸಿ ಎ ಸಿ ಎ ಸಿ ಸ್ಕ್ವೇರ್ ಇದು ಕೊಟ್ಟು ಎ ಬಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಇದಕ್ಕೆ ನಮ್ಮ ಈ ಉತ್ಪತ್ತೆ ವ್ಯವಸ್ಥೆ ಕಂಪ್ಲೀಟ್ ಆಯ್ತು.